ನನಗೋಸ್ಕರ ನೀವು ಏನಾದರೂ ಮಾಡ್ತೀರಾ? ಹ್ಞೂ ಕಣೆ, ಮಾಡ್ತೀನಿ. ಏನು ಮಾಡ್ಬೇಕು ಹೇಳಿ? ಏನಿಲ್ಲ ರೀ, ಒಂದು ಸಿಂಹ ಹಿಡ್ಕೊಂಡು ಬನ್ನಿ. ಅದು ಮಾತ್ರ ಸಾಧ್ಯ ಇಲ್ಲ ಬಿಡಿ, ಬೇರೆ ಏನನ್ನಾದರೂ ಹೇಳು, ಮಾಡ್ತೀನಿ. ಹೌದಾ ರೀ? ಹಾಗಾದರೆ ನಿಮ್ಮ ಫೋನ್ ಕೊಡಿ, ಸರ್ ಚೆಕ್ ಮಾಡ್ತೀನಿ. ಏ ಬೇಡ ಬಿಡೆ, ಆ ಸಿಂಹ ಎಲ್ಲಿದೆ ಹೇಳು, ಹೋಗಿ ಹಿಡ್ಕೊಂಡು ಬರ್ತೀನಿ. ಏ ಜಾನು, ನಾ ಎಷ್ಟು ಬಾರಿ ಹೇಳಿದ್ದೆ ನಿಮಗೆ ಅಡುಗೆ ಮಾಡಬೇಕಾದ್ರೆ ಫೋನ್ ನೋಡಬೇಡ ಅಂತ? ಈಗ ನೋಡು, ಊಟದಲ್ಲಿ ಉಪ್ಪು ಖಾರ ಹುಳಿ ಏನೂ ಇಲ್ಲ, ಹೇಗೆ ಊಟ ಮಾಡಬೇಕಿದ್ನ? ರೀ, ನಾನು ನಿಮಗೆ ಅರ್ಥ ಹೇಳಿದ್ದೀನಿ ಊಟ ಮಾಡುವಾಗ ಮೊಬೈಲ್ ನೋಡಬೇಡಿ ಅಂತ. ಈಗ ನೋಡಿ, ಅನ್ನಕ್ಕೆ ಸಾರು ಹಾಕೋಬಾರ್ದು, ನೀರು ಹಾಕೊಂಡು ಊಟ ಮಾಡಿ ನನಗೆ ಬೈತಿದ್ದೀರಾ? ಲೇ ಜಾನು, ಬೆಳಿಗ್ಗೆ ಬೆಳಿಗ್ಗೆ ಎದ್ದ ಕೂಡನೆ ಮುಖ ಮೇಕಪ್ ಮಾಡ್ಕೋತಿದೀಯಲ್ಲ, ನಿನಗೇನು ತಲೆ ಕೆಟ್ಟಿದೀಯಾ? ಇಲ್ಲ ರೀ, ಹಾಗೇನಿಲ್ಲ. ಬೆಳಿಗ್ಗೆಯಿಂದ ನನ್ನ ಫೋನ್ ಅನ್ಲಾಕೇ ಆಗ್ತಿಲ್ಲ, ಅದಕ್ಕೆ ಚೆನ್ನಾಗಿ ಮೇಕಪ್ ಮಾಡ್ಕೊಂಡ್ರೆ ಅನ್ಲಾಕ್ ಆಗುತ್ತೆ, ಇಲ್ಲಾಂದರೆ ವ್ಯಾಟ್ಸಪ್ ಸ್ಟೇಟಸ್ ಚೆಕ್ ಮಾಡೋಕ್ಕಾಗಲ್ಲಲ್ರಿ. ಅಯ್ಯೋ, ನಿನ್ನ ಅಷ್ಟು ಕೆಟ್ಟದಾಗಿದೆಯಾ ನಿನ್ನ ಮುಖ? ರೀ, ಇವತ್ತೇನು ಸ್ಪೆಷಲ್ ಗೊತ್ತಾ? ಹಾಂ ಹೌದು, ಇವತ್ತು ನಿನ್ನ ಬರ್ತಡೇ ಅಲ್ವಾ? ಹೌದು ರೀ, ಅದಕ್ಕೆ ನನ್ನ ಬರ್ತಡೇಗೆ ಏನು ಗಿಫ್ಟ್ ಕೊಡ್ತೀರಾ? ನೀ ಹೀಗೆ ಕೇಳ್ತೀಯ ಅಂತ ಮೊದಲೇ ನಾನು ನೆಕ್ಲೆಸ್ ತಂದಿದ್ದೀನಿ, ತಗೊಳ್ಳಿ. ಇದೇನ್ರಿ, ಮೊನ್ನೆ ನೀವೇ ಹೇಳಿದ್ರಿ ಕಾರ್ ಗಿಫ್ಟ್ ಕೊಡ್ತೀನಿ ಅಂತ, ಈಗ ನೋಡಿದ್ರೆ ನೆಕ್ಲೆಸ್ ಕೊಡ್ತಾ ಇದ್ದೀರಾ? ಅಯ್ಯೋ, ಅದ ಕಾರ್ ನಾ ಡೂಪ್ಲಿಕೇಟ್ ಮಾಡಕ್ ಬರಲ್ಲವಲ್ಲೇ, ಅದಕ್ಕೆ ನೆಕ್ಲೆಸ್ ಕೊಡ್ತಾ ಇದ್ದೀನಿ. ಏನ್ರಿ, ಬೆಳಿಗ್ಗೆಯಿಂದ ಮ್ಯಾರೇಜ್ ಸರ್ಟಿಫಿಕೇಟ್ನ ಹಿಂದೆ ಮುಂದೆ ಬಿಡದೆ ತಿರುಗಿಸಿ ತಿರುಗಿಸಿ ನೋಡ್ತಾ ಇದ್ದೀರಾ? ಅಂತದ್ದೇನ ಇದ್ದೀರಿ ಇದರಲ್ಲಿ? ಏನಿಲ್ಲ ಕಣೆ, ಈ ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಎಕ್ಸ್ಪೈರಿ ಡೇಟೇ ಇಲ್ಲವಲ್ಲ, ಅದನ್ನೇ ಹುಡುಕ್ತಾ ಇದ್ದೀನಿ. ರೀ, ಏನು ಮಾಡ್ತಾ ಇದ್ದೀರಾ? ಅದೇ ಕಣೆ, ನಮ್ಮಿಬ್ರು ಥ್ರೆಡ್ ತೊಳಿತಾ ಇದ್ದೀನಿ. ರೀ, ಇದು ನಮ್ಮ ಮನೆಯಲ್ಲ, ನಮ್ಮ ಅಕ್ಕನ ಮನೆಗೆ ಬಂದಿದ್ದೀರಿ, ಅದಾದರೂ ನೆನಪಲ್ಲಿಲ್ವಾ? ಅಯ್ಯೋ ಹೌದಾ ಕಣೆ, ನಂಗೆ ಗೊತ್ತೇ ಆಗಿಲ್ಲ, ನಮ್ಮ ಮನೆ ತಿಳ್ಕೊಂಡು ಎಲ್ಲ ಪ್ಲೇಟ್ ತೊಳೆದಿಟ್ಬಿಡ್ ಕಣೆ. ಥೂ, ನಿಮ್ಮ ಬೀಗರ ಮನೆಯಲ್ಲೂ ನಮ್ಮ ಮರ್ಯಾದನ ಹರಾಜು ಹಾಕ್ತಿರಲ್ರಿ. ಲೇ, ಪಲಾವ್ ನೀನೇ ಮಾಡಿದ್ದಾ? ಹೌದು ರೀ, ಯಾಕೆ? ಏನಿದು ಪಲಾವ್ನಲ್ಲಿ ಟೂತ್ಪೇಸ್ಟ್ ವಾಸನೆ ಬರ್ತಾ ಇದೆ ಅಲ್ಲ? ಹೌದಾ ರೀ, ಮನೆಯಲ್ಲಿ ಲವಂಗ ಪುದೀನ ಉಪ್ಪು ಇರಲಿಲ್ಲ, ಟಿವಿಯಲ್ಲಿ ನೋಡ್ತಾ ಇದ್ನ, ಅವ್ರು ಹೇಳಿದ್ರು ಈ ಟೂತ್ಪೇಸ್ಟಲ್ಲಿ ಲವಂಗ ಉಪ್ಪು ಪುದೀನ ಐತೆ ಅಂತ, ಅದಕ್ಕೆ ಅದನ್ನ ಹಾಕಿ ಪಲಾವ್ ಮಾಡಿದೇನ್ರಿ. ಅಯ್ಯೋ, ಪೆದ್ದು ಮುಂಡೇದೆ, ಅದು ಪೇಸ್ಟ್ ಕಣೆ. ಮೊನ್ನೆ ಟಿವಿಯಲ್ಲಿ ಒಂದು ನ್ಯೂಸ್ ನೋಡ್ತಾ ಇದ್ದೆ ಕಣ್ರಿ. ಹೌದಾ, ಏನೈತೆ? ಏನಿಲ್ಲ ರೀ, ಇತ್ತೀಚೆಗೆ ಬಹಳ ಆತ್ಮಹತ್ಯೆ ಆಗ್ತಾ ಇದ್ದಾವಲ್ಲ, ಆದರೆ ಪ್ರಾಣಿಗಳು ನೋಡ್ರಿ ಒಂದು ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ, ಯಾಕಿರ್ಬೋದ್ರಿ? ಅದಾ ಕಣೆ, ಅವಕ್ಕೆ ಫಸ್ಟು ಸಾಲ ಮಾಡೋದಿಲ್ಲ, ಎರಡನೇದ್ದು ನಮ್ಮ ಥರ ಒಂದೇ ಹೆಂಡತಿ ಇರೋದಿಲ್ಲ, ಅದಕ್ಕೆ ಅವು ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ. ಲೇ ಜಾನು, ನಿನಗೆ ಏನೇ ಆದರೂ ನಿಮ್ಮಮ್ಮನ ಥರ ದೋಸೆ ಮಾಡ್ಲಿಕ್ಕೆ ಮಾತ್ರ ಬರೋಲ್ಲ ಬಿಡು. ಹೌದು ಹೌದು, ನಿಮಗೇನು ನಮ್ಮ ಅಪ್ಪನ ಥರ ಹಿಟ್ಟು ರುಬ್ಬಕ್ಕೆ ಬರುತ್ತಾ? ನೀವು ಹಾಗಿರುಬ್ಕೊಡಿ, ನಾನು ನಮ್ಮ ಅಮ್ಮನ ಥರನೇ ದೋಸೆ ಮಾಡ್ತೀನಿ. ಚಿಕನ್ ಅಡುಗೆ ತುಂಬ ಚೆನ್ನಾಗಿ ಮಾಡಿದ್ಯಾ, ಆದರೆ ಚಿಕನ್ ತಿನ್ನಬೇಕಾದ್ರೆ ಒಂಥರ ವಾಸನೆ ಬರ್ತಾ ಇದೆ. ಹೌದಾ ರೀ, ಏನು ವಾಸನೆ ಬರ್ತಾ ಇದೆ? ಅದೇ ಕಣೆ, ಅದು ಏನಂತಾರಲ್ಲ ಮೂರು ಪ್ಲಸ್ ವಾಸನೆ ಬರ್ತಾ ಇದಿಲ್ಲ, ಯಾಕೆ? ಅಡುಗೆ ಮಾಡಬೇಕಾದ್ರೆ ಕೋಳಿ ಕಾಲು ಸುಟ್ಟಿತ್ತು, ಅದಕ್ಕೆ ಬುರಕ್ಕ ಸಚ್ಚಿದ್ದೆ, ಅದಕ್ಕೆ ಇರ್ಬೇಕ್ರಿ. ರೀ, ಭಾಳ ದಿನ ಆಯ್ತು, ನೀವು ನನ್ನ ಮೇಲೆ ಒಂದು ಕವನ ಹೇಳ್ತೀರಾ? ಹೌದಾ ಕಣೆ, ಆಯ್ತು ಹೇಳ್ತೀನಿ, ಕೇಳ್ತೀಯಾ? ಹ್ಞೂ ಹೇಳ್ರಿ. ನಾನಿನ್ನ ನೋಡಿದ ಮೇಲೆ ನನ್ನೇ ಮರೆತೆ. ವಾವ್ ವಾವ್, ಎಷ್ಟು ಚೆನ್ನಾಗಿದೆ ರೀ, ಮುಂದೆ ಹೇಳಿ. ನಿನ್ನ ತಂಗಿಯನ್ನು ನೋಡಿದ ಮೇಲೆ ನಿನ್ನೇ ಮರೆತು. ಯಾಕ್ರಿ ಮೈಯಾಗ ಹೆಂಗೈತಿ? ನಮ್ಮ ಚಾನಲ್ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಅನ್ನು ಒತ್ತಿ, ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.